ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ತಯಾರಿಗಳಾಗ್ತಾ ಇದೆ. ಸರ್ಕಾರ ರಚನೆಗೆ ನಾಳೆ ಮೋದಿ ಹಕ್ಕು ಮಂಡನೆಯನ್ನ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾಡಿದ್ದು ಅಂದ್ರೆ ಶನಿವಾರ ಮೋದಿ ಮತ್ತೊಮ್ಮೆ ಅಂದ್ರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ತಯಾರಿಗಳು ಬಿರುಸಿನಿಂದ ಸಾಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಬೇಕಾಗುತ್ತೆ. ಆ ಪ್ರಕ್ರಿಯೆಯನ್ನ ನಾಳೆ ಮೋದಿ ಅವರು ಮಾಡ್ತಾರೆ. ಇನ್ನು ನಾಡಿದ್ದು ಶನಿವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇನ್ನೊಂದ್ ಕಡೆ ಮಿತ್ರ ಪಕ್ಷಗಳ ನಾಯಕರು ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಮೋದಿ ಮುಂದೆ ಬೇಡಿಕೆಯನ್ನ ಇಟ್ಟಿರೋದು ನಿತೀಶ್ ಕುಮಾರ್, ಮತ್ತೊಂದ್ ಕಡೆ ಚಂದ್ರಬಾಬು ನಾಯ್ಡು. ಕ್ಯಾಬಿನೆಟ್ ರಚನೆ ಬಗ್ಗೆ ಇನ್ನೊಂದು ಸುತ್ತಿನ ಚರ್ಚೆಗೆ ತಯಾರಿಗಳನ್ನ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಇಲ್ಲಿ ಬಿಜೆಪಿಗೆ ಬಹುಮತ ಸಿಗದೇ ಇರೋ ಕಾರಣಕ್ಕೆ, ಅಂದ್ರೆ ಮ್ಯಾಜಿಕ್ ನಂಬರ್ ರೀಚ್ ಆಗದೇ ಇರೋ ಕಾರಣಕ್ಕೆ ಮಿತ್ರ ಪಕ್ಷಗಳ ಸಹಕಾರ ಅನಿವಾರ್ಯ ಆಗಿರೋದ್ರಿಂದ ಸೊ ಅವರು ಹೇಳದಂತ ಡಿಮ್ಯಾಂಡ್ಗಳಿಗೆ ಈಗ ಒಪ್ಕೊಳ್ಳೇಬೇಕು. ಅದನ್ನ ಯಾವ ತರ ಅಳೆದು ತೂಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಈ ನಿಟ್ಟಿನಲ್ಲಿ ಈಗ ಹೆಂಗಿದ್ರು ನಾವು ಕಿಂಗ್ ಮೇಕರ್ಗಳಾಗಿದ್ದೀವಿ ಅಂತ ಹೇಳಿ ಒಂದ್ ಕಡೆ ನಿತೀಶ್ ಕುಮಾರ್, ಮತ್ತೊಂದ್ ಕಡೆ ಚಂದ್ರಬಾಬು ನಾಯ್ಡು ಪ್ರಬಲ ಖಾತೆಗಳಿಗೆ ಕಣ್ಣನ್ನ ಇಟ್ಟಿದ್ದಾರೆ, ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸೊ ಬಿಜೆಪಿ ಈ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಕ್ಯಾಬಿನೆಟ್ ನಲ್ಲಿ ಯಾವ್ಯಾವ ಖಾತೆಗಳನ್ನ ಇವರಿಗೆ ಹಂಚಿಕೆ ಮಾಡಬೇಕು ಮಿತ್ರ ಪಕ್ಷಗಳಿಗೆ ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಮೋದಿ ಕ್ಯಾಬಿನೆಟ್ ಅಲ್ಲಿ ರಾಜ್ಯದ ಯಾರಿಗೆಲ್ಲ ಚಾನ್ಸ್, ರೇಸ್ ಅಲ್ಲಿ ಇರೋರು ಯಾರ್ಯಾರು, ಎಷ್ಟು ಮಂದಿಗೆ ಮಂತ್ರಿಗಿರಿ ಫಿಕ್ಸ್ ಆಗುತ್ತೆ, ಎಚ್ ಡಿ ಕೆ ಡಾಕ್ಟರ್ಗೆ ಲಕ್ ಹೊಡೆಯುತ್ತಾ, ಹಿರಿಯರಿಗೆ ಅವಕಾಶ ಸಿಗುತ್ತಾ, ಇದು ಯಾರಿಗೆ ಮಂತ್ರಿ ಭಾಗ್ಯದ ಸ್ಟೋರಿ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಕಸರತ್ತು ಒಂದ್ ಕಡೆ ನಡೀತಾ ಇದೆ, ಇತ್ತ ರಾಜ್ಯದ ಸಂಸದರಿಂದ ಮಂತ್ರಿಗಿರಿಗೆ ಲಾಭಿ ಜೋರಾಗೆ ನಡೀತಾ ಇದೆ. ಹಿರಿಯ ಹಾಗೇನೆ ಕಿರಿಯ ಸಂಸದರು ಸಂಪುಟವನ್ನ ಸೇರೋದಕ್ಕೆ ಸರ್ಕಸ್ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಮಿತ್ರ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಅನ್ನ ಬಿಜೆಪಿ ನಾಯಕರ ಮುಂದಿಟ್ಟಿದ್ರೆ, ಇನ್ನೊಂದ್ ಕಡೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರುವಂತ ಬಿಜೆಪಿ ಹಾಗೇನೆ ಜೆಡಿಎಸ್ ದೋಸ್ತಿ ನಾಯಕರು ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ದಾರೆ. ನಮ್ಗೆ ಇಂಥದ್ದೇ ಖಾತೆಗಳು ಬೇಕು, ನಾವು ಸಂಪುಟವನ್ನ ಸೇರ್ಬೇಕು ಅಂತ ಹೇಳಿ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ರಾಜ್ಯದಿಂದ ಸಂಪುಟ ಸೇರ್ತಾರೆ, ಲಾಭಿಯನ್ನ ಮಾಡ್ತಾ ಇದ್ದಾರೆ, ಚರ್ಚೆಗಳು ನಡೀತಾ ಇದೆ ಅಂದ್ರೆ, ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ ಸೇರಿದಂತೆ ನಾಲ್ಕೈದು ಸಂಸದರು ಪ್ರಬಲ ರೀತಿಯಲ್ಲಿ ತಮ್ಮದೇ ನಾಯಕರನ್ನ ಹಿಡ್ಕೊಳ್ಳೋ ಮೂಲಕ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ಸಂಪುಟಕ್ಕೆ ಸೇರುವವರ ಡೀಟೇಲ್ಸ್ ಲಭ್ಯವಾಗಿದೆ. ನಿನ್ನೆ ದೆಹಲಿಗೆ ಪ್ರಯಾಣ ಬೆಳೆಸೋಕ್ಕೂ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಮಾಧ್ಯಮದ ಮುಂದೆ, ನನಗೆ ಮಂತ್ರಿ ಸ್ಥಾನ ಬೇಕು, ನನಗೆ ಇಂಟ್ರೆಸ್ಟ್ ಇರೋದು, ವಿಶೇಷವಾದಂತ ಆಸಕ್ತಿ ಇರೋದು ಅದು ಕೃಷಿ ಇಲಾಖೆ ಮೇಲೆ, ಹಾಗಾಗಿ ಕೃಷಿ ಇಲಾಖೆ ಮಂತ್ರಿ ನನ್ನನ್ನು ಮಾಡಿದ್ರೆ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಪ್ರಚಾರ ಸಂದರ್ಭದಲ್ಲೂ ಕೂಡ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಎಸ್ಪೆಷಲಿ ಅವ್ರ ಬೆಂಬಲಿಗರು ಪ್ರಚಾರ ಮಾಡುವಾಗ, ಇವ್ರು ಗೆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಹಾಗಾಗಿ ಇವರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಇನ್ನೊಂದ್ ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಅವ್ರನ್ನ ಹೆಲ್ತ್ ಮಿನಿಸ್ಟರ್ ಮಾಡ್ತಾರೆ ಅಂತೆಲ್ಲ ಚರ್ಚೆಗಳು ನಡೆದಿತ್ತು. ಅಂದ್ರೆ ಪ್ರಚಾರ ಸಂದರ್ಭದಲ್ಲಿ ಊಹಾಪೋಹಗಳೆಲ್ಲ ನಡೆದಿತ್ತು. ಪ್ರಬಲವಾಗಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಹಿರಿಯ ನಾಯಕರಾಗಿರುವಂತ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಬಾರಿ ಸಂಪುಟಕ್ಕೆ ಸೇರ್ಬೇಕು, ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅಪೇಕ್ಷೆಯಲ್ಲಿದ್ದಾರೆ. ಅವರನ್ನು ಹೊರತುಪಡಿಸಿದ್ರೆ ಒನ್ಸ್ ಅಗೇನ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು, ಹೀಗೆ ಸಾಕಷ್ಟು ಜನ ನಮ್ಮ ರಾಜ್ಯದಿಂದ ರೇಸ್ನಲ್ಲೇನೋ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ಸರ್ಕಾರ ರಚನೆಗೆ ಎನ್ಡಿಎ ಕಸರತ್ತನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಮಿತ್ರ ಪಕ್ಷಗಳ ಹಗ್ಗ ಜಗ್ಗಾಟ ಮುಂದುವರೆದಿದೆ, ಇದನ್ನ ಬಿಜೆಪಿ ನಾಯಕರು ಯಾವ ತರ ಬ್ಯಾಲೆನ್ಸ್ ಮಾಡ್ತಾರೆ, ಇನ್ನು ನಮ್ಮ ರಾಜ್ಯದಿಂದ ಮಂತ್ರಿಗಿರಿಗೋಸ್ಕರ ಯಾರೆಲ್ಲ ಲಾಭಿಯನ್ನ ಮಾಡ್ತಿದ್ದಾರೆ, ಸೊ ದೆಹಲಿ ಮಟ್ಟದಲ್ಲಿ ಯಾರ ಹೆಸರು ಚರ್ಚೆ ಆಗ್ತಾ ಇದೆ.
ಶರ್ಮಿತಾ ಶೆಟ್ಟಿ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಇದು ಸಮ್ಮಿಶ್ರ ಸರ್ಕಾರ ಆಗಿದ್ದರಿಂದ ಮಂತ್ರಿ ಸ್ಥಾನಕ್ಕಾಗಿ ಮತ್ತು ತಮಗೆ ಪ್ರಬಲ ಖಾತೆಗಳಿಗಾಗಿ ಅತಿದೊಡ್ಡ ಲಾಬಿ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಪ್ರಮುಖ ಭಾಗ ಆಗಿರತಕ್ಕಂಥ ಜೆಡಿಯು ಮತ್ತು ಟಿಡಿಪಿ ಈ ಎರಡೂ ಪಕ್ಷದ ನೇತಾರರು ಈಗಾಗಲೇ ತಮಗೆ ಬೇಕಾದಂತಹ ಖಾತೆಗಳನ್ನು ಪಡೆಯಲಿಕ್ಕೆ ಸತಾಯಗತೆಯ ಪ್ರಯತ್ನವನ್ನು ಮಾಡುತ್ತಿರುವಂತಹ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರುವಂತದ್ದು. ಪ್ರಮುಖವಾಗಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಲಿರತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಪ್ರಮುಖವಾಗಿ ಕೇಂದ್ರದ ಜಲಸಂಪನ್ಮೂಲ ಖಾತೆ ಮತ್ತು ಸ್ಪೀಕರ್ ಹುದ್ದೆಯನ್ನ ಈಗಾಗಲೇ ಕೇಳಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಇನ್ನೊಂದು ಕಡೆ ರಾಜ್ಯ ಹಣಕಾಸು ಖಾತೆಯನ್ನು ಕೂಡ ಕೇಳಿರುವಂತದ್ದು. ಇನ್ನು ಜೆಡಿಯು ನಾಯಕ ಆಗಿರತಕ್ಕಂಥ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರೈಲ್ವೆ ಖಾತೆ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೂಡ ಕೇಳಿರುವಂತದ್ದು. ಇದರ ಬೆನ್ನಲ್ಲೇ ಚಿರಾಗ್ ಪಾಸ್ವಾನ್ ಕೂಡ ನಮಗೂ ಕೂಡ ಗ್ರಾಮೀಣಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಎಲ್ಲದರ ನಡುವೆ ಕೂಡ ಕರ್ನಾಟಕದಲ್ಲಿ ಈಗಾಗಲೇ ಯಾರೆಲ್ಲ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಸಮ್ಮಿಶ್ರ ಸರ್ಕಾರ ಆಗಿದ್ದರಿಂದ ಈ ಬಾರಿ ಪ್ರಧಾನಿಯಾಗಲಿರತಕ್ಕಂಥ ನರೇಂದ್ರ ಮೋದಿ ಅವರು ತಮ್ಮ ಅಂಗಪಕ್ಷಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ ಅಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ಎರಡು ಸ್ಥಾನಗಳನ್ನು ಗೆದ್ದಿರತಕ್ಕಂಥದ್ದು ಈಗಾಗಲೇ ಮಂಡ್ಯದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಿರತಕ್ಕಂಥದ್ದು. ಹಾಗಾಗಿ ಜೆಡಿಎಸ್ನ ಪಾಲಿನ ಮಂತ್ರಿಗಿರಿಯನ್ನ ಕರ್ನಾಟಕದಲ್ಲಿ ದಕ್ಕುವ ಸಾಧ್ಯತೆ ಇರುವಂತದ್ದು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಪಡೆದುಕೊಳ್ಳುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ಈಗಾಗಲೇ ತಾನು ಕೃಷಿ ಖಾತೆಯನ್ನ ಇಷ್ಟಪಡ್ತೀನಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಈಗಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಟವಲ್ ಹಾಕಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ತನ್ನ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುಖಾಂತರ ಕೆಲವೊಂದು ಕಡೆ ತನ್ನದೇ ಆದ ಲಾಬಿಯನ್ನು ಆರಂಭಿಸಿದ್ದಾರೆ ಅಂತೇಳಿ ದೆಹಲಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇದರ ನಡುವೆ ಎರಡು ಬಾರಿ ಕೇಂದ್ರ ಸಚಿವರಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಕೇಂದ್ರದಲ್ಲಿ ಸಚಿವರಾಗಲಿಕ್ಕೆ ತನ್ನದೇ ಆದ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು ಸಂಘ ಪರಿವಾರದ ನಾಯಕರ ಮುಖಾಂತರ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತದೆ. ಕಳೆದ ಬಾರಿ ಸಂಸದೀಯ ಸಚಿವರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಅಂತೇಳಿ ಹೆಗ್ಗಳಿಕೆ ಇರತಕ್ಕಂಥದ್ದು. ಹಾಗಾಗಿ ಮತ್ತೆ ಅವರಿಗೆ ಅದೇ ಪಟ್ಟವನ್ನು ಕೊಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಮತ್ತು ಚರ್ಚೆ. ಈ ಎಲ್ಲದರ ನಡುವೆ ಕೂಡ ಇದೀಗ ಪ್ರಮುಖವಾಗಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿರತಕ್ಕಂಥದ್ದು ಹಾವೇರಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಬೆಳಗಾವಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿರತಕ್ಕಂಥ. ಹಾಗಾಗಿ ಇಬ್ಬರಲ್ಲಿ ಒಬ್ಬರನ್ನ ಮಂತ್ರಿ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ. ಆದರೆ ಇಲ್ಲಿ ಸದ್ಯದ ರೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮುನ್ನೆಲೆಯಲ್ಲಿ ಇರತಕ್ಕಂಥದ್ದು. ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕಳೆದ ಜಿಎಸ್ಟಿಯ ಅಧ್ಯಕ್ಷರು ಕೂಡ ಆಗಿದ್ರು ಮತ್ತು ಅಡ್ಮಿನಿಸ್ಟ್ರೇಷನ್ ಕೂಡ ಎಲ್ಲೊಂದು ಕಡೆ ಒಂದಷ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಷ್ಟ ಆಗಿರತಕ್ಕಂಥದ್ದು. ಹಾಗಾಗಿ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ನಿಂದ ಕರೆತಂದು ಅವರನ್ನ ಚುನಾವಣೆಗೆ ನಿಲ್ಲಿಸಿ ಅವರನ್ನ ಗೆಲ್ಲಿಸಿದ್ದೀವಿ. ಹಾಗಾಗಿ ಅದರ ಭಾಗವಾಗಿ ಅವರಿಗೆ ಮಂತ್ರಿ ಕೊಡಬೇಕಂತೇಳಿ ಅವರದೇ ಆದ ಲಾಬಿಯನ್ನು ಕೂಡ ಮಾಡತಕ್ಕಂಥದ್ದು. ಈ ಎಲ್ಲದರ ನಡುವೆ ಕರ್ನಾಟಕದಲ್ಲಿ ದಲಿತ ಸಮುದಾಯಕ್ಕೆ ಸೇರಿರತಕ್ಕಂಥ ಸೀನಿಯರು ಆಗಿರತಕ್ಕಂಥ ಈ ಬಾರಿ ರಮೇಶ್ ಜಿಗಜಿಣಗಿ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ರಮೇಶ್ ಜಿಗಜಿಣಗಿ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಕೂಡ ಎಲ್ಲೊಂದು ಕಡೆ ಅತ್ಯಾಪ್ತರು ಕೂಡ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಗೋವಿಂದ ಕಾರಜೋಳ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಕರ್ನಾಟಕದಿಂದ ಎರಡು ಅಥವಾ ಮೂರು ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ ಎಂಬುದು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ ಕಾದೋಣ. ಮತ್ತೊಂದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.